ಶ್ರೀ ಕಾಳೆಗಳ ನಾಗವರವರು ತುಂಬ ಚಿರಪರಿಚಿತವಾದಂಥ ಸಾಹಿತಿಗಳು, ತುಂಬ ಸ್ನೇಹಶೀಲರು, ಇಡೀ ರಾಜ್ಯದ ತುಂಬ ಪರಿಚಿತರನ್ನಿಟ್ಟುಕೊಂಡಿರುವಂಥವರು. ಅವರ ಪರಿಚಯದ ವಲಯದಲ್ಲಿ ರಾಜಕಾರಣಿಗಳು ಇದ್ದಾರೆ, ಸಾಹಿತಿಗಳು ಇದ್ದಾರೆ, ವಿಮರ್ಶಕರು ಇದ್ದಾರೆ, ರಂಗಕರ್ಮಿಗಳು ಇದ್ದಾರೆ. ಎಲ್ಲ ರೀತಿಯವ್ರನ್ನು ಒಳಗೊಂಡು ಪ್ರಗತಿಪರವಾಗಿ ಇವತ್ತಿಗೂ ಆ ಆಶಯವನ್ನು ತುಂಬ ಜತನವಾಗಿ ಕಾಪಾಡಿಕೊಂಡಿರುವಂಥವ್ರು ಅವರು. ಜೊತೆಯಲ್ಲಿ ರಾಜ್ಯದಲ್ಲಿ ನಡೆಯುವಂಥ ಹಲವಾರು ವಿಚಾರ ಸಂಕಿರಣಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ, ಮತ್ತು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಸ್ಥಳಗಳಿಗೂ ಅವರು ಹೋಗಿ ಅಲ್ಲಿಯ ವಿಚಾರ ಸಂಕಿರಣಗಳಲ್ಲಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಅಥವಾ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತಾಡಿದಂಥ ಒಂದು ಸಾಹಿತಿಗಳವರು. ತುಂಬ ಸ್ನೇಹಶೀಲವಾಗಿ ಇದು ಮಾಡ್ತಾರೆ. ಬಂಡಾಯ ಸಾಹಿತ್ಯ ಸಂಘಟನೆ ಪ್ರಾರಂಭ ಆದಾಗ ಅದರ ಸಂಸ್ಥಾಪಕ ಸದಸ್ಯರಲ್ಲೂ ಒಬ್ಬರಾಗಿದ್ದಾರೆ. ಅವರು ಕನ್ನಡ ಜಾನಪದ ಅಕಾಡೆಮಿಯ ಅಧ್ಯಕ್ಷರೂ ಆಗಿದ್ದರು, ಮತ್ತು ಜಾನಪದ ತಜ್ಞರು ಕೂಡ ಆಗಿದ್ದಾರೆ. ವಿಮರ್ಶೆ ಮತ್ತು ಕಾದಂಬರಿ, ಕವನ ಎಲ್ಲ ಇದರಲ್ಲೂ ಅವರು ತಮ್ಮ ಕಸುಬನ್ನು ಸಾಬೀತುಪಡಿಸಿದ್ದಾರೆ. ಅವರನ್ನು ಅವ್ರ ಜೊತೆ ಈ ಒಂದು ಸಂದರ್ಶನವನ್ನು ಮಾಡೋದಕ್ಕೆ ಚಂದ್ರವಾಹಿನಿ ವಾಹಿನಿ ಏನಿದೆ ಅದು ತುಂಬ ಸಂತೋಷವನ್ನು ಪಡ್ತದೆ. ಅವರ ಸಂದರ್ಶನವನ್ನು ನಾವು ಕೇಳೋಣ. ಸರ್, ಇವತ್ತಿನ ಒಂದು ಕ್ಷೋಭೆಯ ಪರಿಸ್ಥಿತಿಯಲ್ಲಿ, ಭಾರತದ ಕ್ಷೋಭೆಯ ಪರಿಸ್ಥಿತಿಯಲ್ಲಿ ಸಾಹಿತಿಗಳ ಜವಾಬ್ದಾರಿ ಭಾಳ ಹೆಚ್ಚಾಗಿದೆ ಅಂತ ಅನಿಸುತ್ತೆ ಸರ್. ಹಾಗಾಗಿ ಇವತ್ತು ಎಲ್ಲ ರಾಜ್ಯದ ಮೂಲೆ ಮೂಲೆಗೆ ಶಿಕ್ಷಣ ತಲುಪೋದರ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ಸಾಹಿತಿಗಳು ಕೂಡ ಹೊಸದಾಗಿ ಬರ್ತಾ ಇದ್ದಾರೆ. ಅದರಲ್ಲೂ ವ್ಯಾಟ್ಸಪ್ ಮತ್ತು ಈ ಫೇಸ್ಬುಕ್ನಂಥ ಸಾಹಿತ್ಯ ಇದರಲ್ಲೂ ಕೂಡ ಸಾಕಷ್ಟು ಜನ ಸ್ಪಂದಿಸ್ತಾ ಇದ್ದಾರೆ. ಸೊ ಸ್ಪಂದಿಸ್ತಿರುವಂಥ ಟೈಮಲ್ಲಿ ಒಬ್ಬ ಸಾಹಿತಿಯಾಗಿ, ಒಬ್ಬ ವಿಚಾರವಂತನಾಗಿ ಅವರಿಗೆ ಇರುವಂಥ ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಏನು ಹೇಳ್ಬೋದು ಸರ್? ಭಾರತದ ಸಂದರ್ಭದಲ್ಲಿ ಅದರಲ್ಲಿ ಏಕೆಂದರೆ ಇನ್ನೂ ಭಾಳ ತೊಂದರೆಯಲ್ಲಿರ್ತಕ್ಕಂಥವರು ತುಂಬ ಶ್ರೀಮಂತರು, ಮತ್ತು ಈಗಂತೂ ಈ ಕೊರೋನಾ ಗದ್ದಲದಲ್ಲಿ ನಾವು ನೋಡಿದ್ದೇವೆ ಎಲ್ಲ ಕಡೆಗೆ ಒಂದು ವಲಸೆ ಕಾರ್ಮಿಕರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಒಂದು ಕೂಲಿ ಹುಡುಕೊಂಡು ಅಥವಾ ಹೊಟ್ಟೆಪಾಡಿಗಾಗಿ ಹೋಗೋದು ಅದೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಈ 70 ಪ್ರಜಾಪ್ರಭುತ್ವ ಬಂದು 73 ವರ್ಷಗಳು ದಾಟಿರೋ ಈ ಸಂದರ್ಭದಲ್ಲಿ ಇನ್ನೂ ಇಷ್ಟು ಪ್ರಮಾಣದ ಒಂದು ಅಸಮಾನತೆಗಳನ್ನು ಇಟ್ಕೊಳ್ಳೋದು, ಮತ್ತು ಅನಕ್ಷರಸ್ಥರನ್ನು ಇಟ್ಕೊಳ್ಳೋದು, ಮತ್ತು ಅಪೌಷ್ಟಿಕತೆಯಿಂದ ಕೂಡಿರತಕ್ಕಂಥ ಬಡವರನ್ನು ಇಟ್ಕೊಳ್ಳೋದು ಭಾಳ ಒಂದು ನಾಚಿಕೆಗೇಡು. ಅದು ಅಂದರೆ ನಾವೆಲ್ಲ ಸರ್ಕಾರಗಳು ಮತ್ತು ಎಲ್ಲರೂ ಸರ್ಕಾರಗಳು ಅದು ಪ್ರಯತ್ನ ಪಡಬೇಕು, ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸರ್ಕಾರ ಆಗಲಿ, ಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ತಪ್ಪು ಮಾಡಿದರೆ ಅದು ಹೇಳುವಷ್ಟು ಒಂದು ವಾತಾವರಣ ಇರಬೇಕು ಯಾವುದೇ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ. ಹಾಗಾಗಿ ಈ ಸಂಪತ್ತಿಗೆ ಮಿತಿ ಹಾಕಲಿಲ್ಲ, ಆಸ್ತಿ ಹಕ್ಕು ಅದು ವಿಪರೀತ ಇದ್ದವರಿಗೆ ಸಂಪತ್ತು ಇರೋ ಕಡೆಯೇ ಕೊಳಿತಾ ಇದೆ. ಆಮೇಲೆ ರಾಷ್ಟ್ರದಲ್ಲಿ ಆಹಾರ ಧಾನ್ಯಗಳು ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಅಲ್ಲಿ ಯಾರು ತೊಂದರೆಗಳಿದ್ದಾರೆ ಅವರಿಗೆ ತಲುಪ್ತಾ ಇಲ್ಲ, ಇವೆಲ್ಲ ತೊಂದರೆಗಳಿವೆ. ಇದಕ್ಕೆ ಎಲ್ಲರೂ ಕೂಡ ಕಾರಣ. ಅದರಿಂದ ಸಾಮೂಹಿಕ ಹೊಣೆಗಾರಿಕೆ ನಮಗೆ ಬೇಕೇ ಬೇಕದು, ಒಂದು ಜವಾಬ್ದಾರಿ ಬೇಕು. ಒಂದು ನಮ್ಮ ಬಹಳ ಒಂದು ಚರಿತ್ರೆಯಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿರ್ತಕ್ಕಂಥ ರಾಷ್ಟ್ರ ನಮ್ಮದು. ಈಗ ಒಂದು ಬುದ್ಧನಿಂದ ಮೊದಲುಗೊಂಡು ಬಸವಣ್ಣವರು ಈ ಥರದ ಎಲ್ಲ, ಆಮೇಲೆ ಅಂಬೇಡ್ಕರ್, ಲೋಹಿಯ, ಕುವೆಂಪು ಈ ಥರದವರೆಲ್ಲ ತುಂಬಾ ಒಂದು ನಾಗರಿಕವಾದ ಮಾನವೀಯವಾದ ಒಂದು ವ್ಯವಸ್ಥೆ ಹೇಗೆ ಅನ್ನೋದಕ್ಕೆ ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅಂತ. ದೊಡ್ಡ ಪ್ರಮಾಣದ ಸಮಸ್ಯೆಗಳು, ಇಷ್ಟೊಂದು ದೊಡ್ಡ ಪ್ರಮಾಣದ ಸಮಸ್ಯೆಗಳು ಇರಬಾರ್ದಿತ್ತು. ಸಂವಿಧಾನದ ತತ್ವಗಳು ಇದೆ ನೋಡಿ, ಅದು ಯಾರ ಸ್ವಾತಂತ್ರ್ಯಕ್ಕೂ ಅಡ್ಡಿಯಾಗಬಾರ್ದು. ಒಂದು ಸಮಾನತೆ ಅನ್ನೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಬೇಕು, ಮತ್ತು ಸಹೋದರ ಭಾವ ಇರಬೇಕು. ಈ ಲಿಂಗಭೇದ ನೀತಿ, ಯಾವುದೇ ಭೇದ ಭಾವಗಳು ಇರಬಾರ್ದು. ಆ ಥರದ ವಾತಾವರಣಕ್ಕಾಗಿ ನಾವೆಲ್ಲ ಪ್ರಯತ್ನಿಸಬೇಕು. ಸದ್ಯ ನಮ್ಮ ನಡುವೆ ಪ್ರಜಾಪ್ರಭುತ್ವ ಇರೋದರಿಂದ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ಬರೀ ಸಾಹಿತಿಗಳಷ್ಟೇ ಅಲ್ಲ, ಎಲ್ಲ ರಂಗಗಳಲ್ಲಿ ಇರತಕ್ಕಂಥವರು ಒಂದು ಇದೊಂದು ಸಾಮೂಹಿಕ ಹೊಣೆಗಾರಿಕೆ ಅಂತ. ನಮ್ಮ ರಾಷ್ಟ್ರ, ನಾವು ಹೆಮ್ಮೆ ಪಟ್ಕೊಳ್ತಕ್ಕಂಥ ರಾಷ್ಟ್ರ, ಮತ್ತು ಎಲ್ರಿಗೂ ಸಮಾನ ಹಕ್ಕುಗಳು ಸಿಗಬೇಕು, ಮತ್ತು ಅದು ಪ್ರಯತ್ನ ಮಾಡದೇ ಅದು ಸಿಗೋದಿಲ್ಲ. ಅದರಿಂದ ಇದು ಪದೇ ಪದೇ ಚರ್ಚೆ ಆಗಬೇಕು. ಮತ್ತು ನಮ್ಮ ಈ ಒಂದು ಸಾಮಾಜಿಕ ನ್ಯಾಯದ ಸಂದರ್ಭದಲ್ಲಿ ನಮ್ಮ ಅನೇಕ ಸಾಹಿತಿಗಳು ಮೊದಲಿಂದ ಕೂಡ ಚರ್ಚೆ ಮಾಡಿದ್ದಾರೆ. ಈಗ ವಾಟ್ಸಪ್ಪು ಮತ್ತು ಫೇಸ್ಬುಕ್ ಇದರಲ್ಲೂ ಕೂಡ ತುಂಬ ಸೆನ್ಸಿಬಲ್ ಆಗಿರೋರು ಕೂಡ ಬರೀತಿರ್ತಾರೆ, ಮತ್ತು ತಲಹರಟೆಗಳು ನಡೀತಿರ್ತವೆ, ಕಾಲಹರಣನೂ ಇರ್ತದೆ, ಎಲ್ಲ ಕಡೆ ಇರೋದೇನೇ ಅದು.
ಆದರೆ ನಾವು ತುಂಬ ಇಂಟೆನ್ಸಿವ್ ಆಗಿ ಫೀಲ್ ಮಾಡಿ ಅಂದರೆ ಹೌದಲ್ವಾ ಈ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಈ ಕಾಲದಲ್ಲಿ ಇರಬಾರ್ದಲ್ವಾ ಆಧುನಿಕ ಕಾಲದಲ್ಲಿ ಈಗ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದೆಲ್ಲ ತುಂಬಾ ಬೆಳೆದಿದೆ ಆಮೇಲೆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಕೂಡ ಇವೆ ಹಾಗಾಗಿ ಭಾರತದಂಥ ರಾಷ್ಟ್ರನ ಇನ್ನೂ ಒಂದು ಹೀನಾಯ ಸ್ಥಿತಿನಲ್ಲಿ ಇಟ್ಟಿದ್ದೀವಿ ಅಸ್ಪೃಶ್ಯತೆ ದೊಡ್ಡ ಪ್ರಮಾಣದಲ್ಲಿದೆ ಅಸಮಾನತೆ ಇದೆ ಆಮೇಲೆ ನಿರುದ್ಯೋಗ ದೊಡ್ಡದಾಗ್ತಾ ಇದೆ ಕೊರೋನಾದ ದುಷ್ಪರಿಣಾಮಗಳು ಪರಿಣಾಮಗಳಂತೂ ತುಂಬಾ ಆಗ್ತಾ ಇವೆ ನಾವು ಕಂಡು ಕೇಳರಿಯದ ರೀತಿಯ ಒಂದು ಸಮಸ್ಯೆಗಳು ನಮಗೆ ಗೋಚರ ಆಗ್ತಾ ಇದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಗೋಚರನೇ ಆಗ್ತಾ ಇರಲಿಲ್ಲ ಮೊದಲೆಲ್ಲ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಆಯಾಯ ಕಾಲದ ಒಂದು ಪ್ರಜ್ಞಾವಂತರು ಅದು ಸಾಹಿತಿ ಇರಲಿ ಬೇರೆ ಕ್ಷೇತ್ರದವರಿರಲಿ ತಮ್ಮ ತಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕು ಮತ್ತು ಅದು ನಾವು ತುರ್ತು ಪರಿಸ್ಥಿತಿ ಅವಧಿನಲ್ಲಿ ನಾವೆಲ್ಲ ಕೆಲವು ಹೋರಾಟ ಮಾಡುವಂಥ ಸಂದರ್ಭಗಳು ಬಂದಿತ್ತು ತುಂಬಾ ಹಲವಾರು ಪುಸ್ತಕಗಳನ್ನು ಕೂಡ ನಾವು ತಂದಿದ್ದೀವಿ ಆಗ ನಾನು ಹೇಳ್ತಾ ಇದ್ದೆ ತುರ್ತು ಪರಿಸ್ಥಿತಿಯನ್ನು ಸರ್ವಾಧಿಕಾರಿಯ ರೀತಿಯಲ್ಲಿ ತಂದ ಪ್ರಧಾನಿ ಇಂದಿರಾ ಗಾಂಧಿಯವರ ಮುಖಕ್ಕೆ ಅವರ ದೌರ್ಜನ್ಯದ ಮುಖಕ್ಕೆ ಆ ತುರ್ತು ಪರಿಸ್ಥಿತಿ ಹೇಗೆ ಕನ್ನಡಿಯೋ ಅಂಥ ತುರ್ತು ಪರಿಸ್ಥಿತಿಯಲ್ಲಿ ಸತ್ಯ ಹೇಳಲಾರದೆ ವಿರೋಧಿಸಲಾರದೆ ಮತ್ತು ಒಂದು ಬಾಯಿ ಮುಚ್ಕೊಂಡಿರ್ತಕ್ಕಂಥ ಒಂದು ಜನಗಳ ಸ್ಥಿತಿ ಕೂಡ ಅವ್ರಿಗೂ ಕೂಡ ಕನ್ನಡಿ ಅಂತ ಅಂದರೆ ಯಾವುದೇ ಸಂದರ್ಭದಲ್ಲಿ ಅನ್ಯಾಯ ಆಗ್ತಾ ಇದ್ದರೆ ಈ ಥರ ಅನ್ಯಾಯ ನಡೀತಿದೆ ಅಂತ ಅನ್ನೋದನ್ನು ಧೈರ್ಯವಾಗಿ ಹೇಳಬೇಕಾಗ್ತದೆ ಸರ್ವಾಧಿಕಾರಿಗಳಿರೋ ರಾಷ್ಟ್ರಗಳೆಲ್ಲ ಆಗೋದಿಲ್ಲ ಅದ್ರ ತೊಂದರೆಗಳಿರ್ತದೆ ಪ್ರಜಾಪ್ರಭುತ್ವದಲ್ಲಂತೂ ಅದು ಆಗಲೇಬೇಕದು ಪ್ರಜಾಪ್ರಭುತ್ವಕ್ಕೆ ಆಪತ್ತು ಬಂದಾಗ ತುರ್ತು ಪರಿಸ್ಥಿತಿ ಅವಧಿನಲ್ಲಿ ಬಹಳ ಜನ ಹೋರಾಟ ಮಾಡಿದ್ದು ಮತ್ತು ಆ ಥರದ ಒಂದು ಒಳ್ಳೆಯದೆಲ್ಲ ಆಯ್ತದು ಆನಂತರ ಮತ್ತೆ ಬದಲಾಯ್ತದು ಕೇಂದ್ರ ಸರ್ಕಾರನೇ ಬದಲಾಯಿತು ಹಾಗೆ ಪ್ರಜಾಪ್ರಭುತ್ವದ ಚೌಕಟ್ಟಲ್ಲಿ ಮಾತ್ರ ಬಹಳ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ಸಾಹಿತಿಗಳಿಗಂತೂ ದೊಡ್ಡ ಪ್ರಮಾಣದಲ್ಲಿದೆ ಈಗ ಇದು ಇನ್ನೊಂದು ರೀತಿಯ ಒಂದು ಸನಾತನಿಗಳ ಮೂಲಭೂತವಾದಿಗಳ ಚಿಂತನೆಯೇ ವಿಜೃಂಭಿಸ್ತಾ ಇದೆ ಇದು ಬಹಳ ಒಂದು ನಿಜವಾದ ಒಂದು ತುರ್ತು ಪರಿಸ್ಥಿತಿ ಥರ ಇದೆ ಅದು ನಿಜವಾಗಲೂ ಯೋಚನೆ ಮಾಡಿ ನೋಡಿದ್ರೆ ಒಂದು ಇನ್ನು ವರ್ಣ ವ್ಯವಸ್ಥೆ ಗಟ್ಟಿಯಾಗ್ತದೆ ನೋಡಿ ಉಳ್ಳವರಿಗೆ ಒಂದು ಸಂಪತ್ತಿಗೆ ಮಿತಿ ಹಾಕ್ತಾನೆ ಇಲ್ಲ ಉಳ್ಳವರು ಸಂಪತ್ತು ಬೆಳೀತಾನೆ ಇರ್ತದೆ ಉಳಿದವ್ರಿಗೆ ತೊಂದರೆಗಳಿದೆ ನಿರುದ್ಯೋಗಿಗಳದ್ದಾಗೆ ತೊಂದರೆ ಇದೆ ಆಮೇಲೆ ಭಾಳ ಅಪೌಷ್ಟಿಕತೆ ಇದೆ ಅದು ಹಳ್ಳಿಗಾಡಿನ ಹೆಣ್ಮಕ್ಕಳಿಗೆ ಮತ್ತು ಇದಕ್ಕೆ ಬಡವರ ಮಕ್ಕಳಿಗೆ ತುಂಬ ಅಪೌಷ್ಟಿಕತೆ ಆಹಾರ ಇದೆ ಅವರೇ ಬೆಳೆದ ಆಹಾರ ಇದೆ ಅದು ವಿತರಣೆ ಆಗ್ತಾ ಇಲ್ಲ ಎಲ್ಲ ಸಮಸ್ಯೆಗಳಿರ್ತವೆ ಎಲ್ಲ ಕಾಲಕ್ಕೂ ಸಮಸ್ಯೆಗಳಿರ್ತವೆ ಆಯಾ ಕಾಲದ ಸಮಸ್ಯೆಗಳ ವಿರುದ್ಧ ಅರ್ಥ ಮಾಡಿಕೊಂಡು ನಾವೆಲ್ಲ ಹೋರಾಟ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಕಾಲಕಾಲಕ್ಕೆ ಪ್ರಜ್ಞಾವಂತರೆಲ್ಲ ಆ ಥರದ ಪ್ರಯತ್ನಗಳನ್ನು ಮಾಡೇ ಇದ್ದಾರೆ ಅದು ಇತಿಹಾಸದಲ್ಲೂ ಕೂಡ ಇದೆ ನಮಗೆ ಅದೆಲ್ಲ ಗೊತ್ತಿದೆ ನಾವು ಕೂಡ ನಮ್ಮ ಜೀವಿತಾವಧಿನಲ್ಲಿ ಈಗ ನಮ್ಮ ಒಂದು 50 ವರ್ಷದ ಅವಧಿನಲ್ಲಿ ಹಲವಾರು ಬಗೆಯ ಚಳುವಳಿಗಳಲ್ಲಿ ಭಾಗವಹಿಸಿದ್ದೀವಿ ನಾವು ಮತ್ತು ಅದರದಿಂದ ಒಳ್ಳೆಯದು ಆಗಿದೆ ಆದರೆ ಪ್ರಯತ್ನ ಮಾಡ್ತಾನೆ ಇರಬೇಕು ಆ ಪ್ರಯತ್ನಗಳು ನಡೀತಾನೆ ಇರಬೇಕು ನಮ್ಮ ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ ಒಂದು ಬಹಳ ಪ್ರಗತಿಪರವಾದ ಒಂದು ವಿಚಾರಧಾರೆಯೇ ನಾವು ಕಂಡಿದ್ದೇವೆ ನಾವು ಬಹಳ ದೊಡ್ಡ ಕವಿಗಳೆಲ್ಲ ಒಂದು ಜನಪರವಾದ ಕಾಳಜಿ ಇಟ್ಟುಕೊಂಡು ತಮ್ಮ ಕಾವ್ಯದಲ್ಲಿ ರಚಿಸಿರೋದನ್ನು ನಾವು ಕಾಣ್ತೇವೆ ಅವರ ಉತ್ತರಾಧಿಕಾರಿಗಳಾಗಿ ನಾವು ಪ್ರಜಾಪ್ರಭುತ್ವ ಚೌಕಟ್ಟಲ್ಲಿ ಇನ್ನಷ್ಟು ಧೈರ್ಯದಿಂದ ನಿಷ್ಪಕ್ಷಪಾತವಾಗಿ ಅತ್ಯಂತ ಆರೋಗ್ಯಪೂರ್ಣವಾದ ಹೆಮ್ಮೆ ಪಟ್ಕೊಳ್ಳುವಂಥ ಒಂದು ಸಮಾಜವನ್ನು ಕಟ್ಟೋ ದಿಕ್ಕಿನಲ್ಲಿ ನಾವೆಲ್ಲ ಒಂದು 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 ಧೈರ್ಯದಿಂದ ಹೆಮ್ಮೆಯಿಂದ ನಾವು ಹೋರಾಟ ಮಾಡಬೇಕಾಗ್ತದೆ ಈಗಂತೂ ಆ ಥರದ ಹೋರಾಟ ತುಂಬ ಅವಶ್ಯ ಇದೆ ಅಂತ ಅನ್ನಿಸ್ತಾ ಇದೆ